ಅಂಗಡಿ ಹಾಳುಗಳನ್ನು ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ. ನಿಮ್ಮಲ್ಲಿ ಪ್ರತಿಯೊಬ್ಬರು ನಾವು 186 ಜನಕ್ಕಿಂತ ಜಾಸ್ತಿ ಪಟ್ಟಿ ಮಾಡಿದ್ದೀವಿ. ನಾವು ಸ್ಟೇಷನ್ ವೈಸ್ ರಿಪೋರ್ಟ್ ತೊಗೊಂಡಿದ್ದೀವಿ, ಗ್ರೌಂಡ್ ಲೆವೆಲ್ ರಿಪೋರ್ಟ್ ತೊಗೊಂಡಿದ್ದೀವಿ. ನೀವೆಲ್ಲರೂ ಸಾರ್ವಜನಿಕರ ಹಾಗೆ ನಿಮ್ಮ ಜೀವನವನ್ನು ಮುಂದುವರಿಸ್ತಾ ಇದ್ದೀವಿ. ಆದರೆ ಒಂದು ರೌಡಿ ಹಾಳೆ ನಿಮ್ಮ ಹೆಸರಲ್ಲಿ ಬಂದರೆ ಎಷ್ಟೆಷ್ಟು ಸಮಸ್ಯೆಗಳಾಗ್ತಿದೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಪ್ರತಿ ವರ್ಷ ಎಲೆಕ್ಷನ್ ಬರುವಾಗ ನಿಮಗೆ 107 ಬೈಂಡ್ ಓವರ್ ಆಗ್ತದೆ. ಈಗ ನಿಮ್ಮಲ್ಲಿ ಎಷ್ಟು ಜನ 107 ಬೈಂಡ್ ಓವರ್ ಹಾಕಿದ್ದಾರೆ? ಒಂದಷ್ಟು ಜನ 107 ಬೈಂಡ್ ಓವರ್ ಆಗಿರ್ಬೋದು, ಒಂದಷ್ಟು ಜನ ರೌಡಿ ಪೆರೇಡ್ಗಳಿಗೆ ಕರೆದಿರ್ಬೋದು ಮುಂಚೆ, ಒಂದಷ್ಟು ಜನ ಗಡಿಪಾರ್ ಪ್ರಪೋಸಲ್ಗಳಲ್ಲಿ ಬಂದಿರಬಹುದು. ಸೊ ಹಿಂಗೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಇಲಾಖೆಯಲ್ಲಿ ಈ ಯಾವುದೇ ರೀತಿಯಲ್ಲಿರುವಂಥ ಅಕ್ರಮ ಚಟುವಟಿಕೆಗಳಾಗಲಿ ಗುಂಡಾಯಿಸಮಾಗಲಿ ಮುಂದುವರಿಯಬಾರದು ಅಂತ ಉದ್ದೇಶಕ್ಕೆ ಒಂದು ಪ್ರಿವೆಂಟಿವ್ ಸ್ಟೆಪ್ ಆಗಿ ಮಾಡುವಂಥ ವಿಷಯ ರೌಡಿ ಶೀಟ್ಸು. ಆದರೆ ಅದನ್ನು ಟೈಮ್ಲಿ ಕ್ಲೋಸ್ ಮಾಡೋದು ನಮ್ಮ ಜವಾಬ್ದಾರಿ ಇದೆ. ಯಾಕೆಂತ ಹೇಳಿದ್ರೆ ಒಬ್ಬ ಫ್ಯಾಮಿಲಿಯಲ್ಲಿ ಈಗ ನನ್ನ ಮುಂದೆ ಸುಮಾರಷ್ಟು ಯುವಕರಿದ್ದಾರೆ, ಅದರಲ್ಲಿ ಮದುವೆ ಆಗಲಿಕ್ಕಿರುವಂಥವ್ರು ಇರ್ತಾರೆ. ಅದೇ ರೀತಿ ಪೊಲೀಸ್ ಕೆಲಸಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕೆಲಸಗಳಿಗೆ ಗೌರ್ಮೆಂಟ್ ಕೆಲಸ ಆಗಲಿ ಪ್ರೈವೇಟ್ ಕೆಲಸಗಳಾಗಲಿ ಪೊಲೀಸ್ ವೆರಿಫಿಕೇಷನ್ಗೆ ಅಪ್ಲೈ ಮಾಡುವಾಗ ಎಲ್ಲ ರಿಜೆಕ್ಟ್ ಆಗಿ ಬರ್ತದೆ. ನಿಮಗೆ ಪೊಲೀಸ್ ವೆರಿಫಿಕೇಷನ್ ಆಗಲ್ಲ, ಆ ಕಾರಣಕ್ಕೆ ನಿಮಗೆ ಬೇರೆ ಇನ್ನೊಂದು ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಅಂತ ಸಮಸ್ಯೆ ಆಗ್ತದೆ. ಈ ಥರ ಸುಮಾರಷ್ಟು ಸಮಸ್ಯೆಗಳಿದೆ. ಮತ್ತು ರೌಡಿ ಚೆಕ್ಕಿಂಗ್ ಅಂತ ಹೇಳಿದ್ರೆ ಒಮ್ಮೊಮ್ಮೆ ಮನೆಯಲ್ಲಿ ಬಂದು ಚೆಕ್ ಮಾಡ್ತೀವಿ ಏನು ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ ಅಂತ. ಸೊ ಈ ಥರ ಸುಮಾರಷ್ಟು ಪೊಲೀಸ್ ಇಲಾಖೆಯಿಂದ ಒಂದಷ್ಟು ಸ್ಟೆಪ್ಪುಗಳು ರೌಡಿ ಕಂಟ್ರೋಲಿಗೆ ಮಾಡ್ತೀವಿ. ಅದರಲ್ಲಿ ನೀವು ಸಹ ನಿಮ್ಮನ್ನು ಸಹ ಅದರಲ್ಲಿ ಒಳಪಡಿಸಿದ್ದೀವಿ. ಆದರೆ ಇನ್ನು ಮುಂದೆ ಆ ಥರ ನಿಗಾ ನಿಮ್ಮ ಮೇಲೆ ಈ ಲಿಸ್ಟ್ ತೊಗೊಂಡಿರುವಂಥ 186 ಜನ ಯಾರಿದ್ದಾರೆ ಅವ್ರ ಮೇಲೆ ಯಾರ ಮೇಲೂ ನಿಗಾ ಇಟ್ಕೊಳ್ಳುವ ಅವಶ್ಯಕತೆ ಇಲ್ಲ ಎಂಬ ಪೂರ್ಣ ವಿಶ್ವಾಸ ನಮಗಿದೆ. ಆ ಕಾರಣಕ್ಕೆ ನಿಮ್ಮೆಲ್ಲರದು ರೌಡಿ ಹಾಳೆಗಳನ್ನು ಇವತ್ತಿನ ದಿನಕ್ಕೆ ನಾವು ತೆಗಿಸ್ತಾ ಇದ್ದೀವಿ. ನನಗೆ ನಿಮ್ಮ ಹತ್ರ ಇರುವಂಥ 2-3 ಮನವಿಗಳು. ಒಂದು, ಒಂದ್ಸಲ ನೀವು ತಪ್ಪು ಮಾಡಿದ್ದೀರಿ, ಅದರಿಂದ ಒಂದಷ್ಟು ಸಹಿಸಿದ್ದೀವಿ. ನಿಮ್ಗಿಂತ ಜಾಸ್ತಿ ನಿಮ್ಮ ಕುಟುಂಬದವರು, ನಿಮ್ಮ ಫ್ಯಾಮಿಲಿದವರು ಸಫರ್ ಮಾಡಿದ್ದೀರಿ. ನೀವು ಒಬ್ಬರು ವ್ಯಕ್ತಿ ಮಾಡಿರುವಂಥ ಏನೋ ಒಂದು ಘಟನೆ ಆಗಿದ್ದಕ್ಕೆ, ಅದು ಯಾವುದೇ ಇರ್ಬೋದು, ನಿಮ್ಮಲ್ಲಿ ರೌಡಿ ಹಾಳಿ ಓಪನ್ ಮಾಡಿದ್ರ ಬಗ್ಗೆಯೂ ನಿಮಗೆ ಸುಮಾರಷ್ಟು ಜನರಿಗೆ ಕಂಪ್ಲೇಂಟ್ಸ್ ಇರ್ಬೋದು ನಮ್ಮ ಮೇಲೆ ಹಾಕಬಾರ್ದಿತ್ತು ಅಂತ. ಅದು ಯಾವುದೇ ಆಗಲಿ, ಈಗ ನಾವು ತೆರವುಗೊಳಿಸ್ತಾ ಇದ್ದೀವಿ. ಅದರ ಜೊತೆಗೆ ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ಯಾವುದೇ ಸಮಸ್ಯೆಗಳಲ್ಲಿ ಆಗಲಿ ಮಧ್ಯದಲ್ಲಿ ನಿಂತ್ಕೊಂಡು ನೀವು ಮತ್ತೆ ಇದನ್ನು ಈ ರೌಡಿ ಹಾಳಿ ಪುನಃ ರೀಓಪನ್ ಮಾಡುವ ಪರಿಸ್ಥಿತಿ ನಮಗೆ ತಂದು ಕೊಡಬಾರ್ದು. ಮುಂದಕ್ಕೆ ಮಾಮೂಲಿ ಜನ ಥರ ಒಂದು ಲಾ ಅಬೈಡಿಂಗ್ ಸಿಟಿಸನ್ ಆಗಿ ನೀವು ಮುಂದುವರಿಬೇಕು, ನಿಮ್ಮ ಜೀವನ ಮುಂದುವರಿಬೇಕು. ನೀವು ಸುಧಾರಣೆ ಆಲ್ರೆಡಿ ಸುಧಾರಣೆ ಆಗಿದ್ದೀರಿ ಅಂತ ನಮಗೆ ಗೊತ್ತಿದ್ದಕ್ಕೆ ಇದು ಕ್ಲೋಸ್ ಮಾಡ್ತಿದ್ದೀವಿ. ಸೊ ನೀವು ಮುಂದೆ ಮುಂದುವರಿಬೇಕು, ನಿಮ್ಮ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೋಬೇಕು, ನಿಮ್ಮ ಮಕ್ಕಳನ್ನು ಆ ರೀತಿ ಬೆಳೆ. ಹಾಗಾಗಿ ನಿಮ್ಮ ಹತ್ರ ಯಾರಾದರೂ ಸುಳ್ಳು ಹೇಳಿ ಬರ್ತಿದ್ದಾರೆ, ನಿಮ್ಮ ನಾವೇ ಕ್ಲೋಸ್ ಮಾಡಿಸಿದ್ದೀವಿ ಅಥವಾ ನನ್ನಿಂದನೇ ಆಗಿರೋದು, ಇಲ್ಲ ಹಂಗಿದೆ ಹಿಂಗಿದೆ ಅಂತ ಹೇಳಿ ಮಧ್ಯಸ್ಥದಲ್ಲಿ ಯಾರಾದರೂ ಬರೋದು, ಅವರಿಗೆ ದುಡ್ಡು ಕೊಡೋಕೆ ಹೋಗೋದು ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಗೊತ್ತಾಯ್ತಲ್ಲ, ಯಾವುದೇ ಕಾರಣಕ್ಕೆ ರೌಡಿ ಶೀಟ್ ಕ್ಲೋಸ್ ಮಾಡೋದಕ್ಕೆ 1 ರೂಪಾಯಿ ಯಾರ ಹತ್ರನೂ ಕೊಡಲಿಕ್ಕಿಲ್ಲ. ಯಾಕೆಂದ್ರೆ ನಾವೇ ಮಾಡಿಸ್ತಾ ಇದ್ದೀವಿ, ಪೊಲೀಸ್ ಇಲಾಖೆಯಿಂದನೇ ಮಾಡಿಸ್ತಾ ಇದ್ದೀವಿ, ನಾವೆಲ್ಲ ತಿಳ್ಕೊಂಡು ಮಾಡಿಸ್ತಾ ಇದ್ದೀವಿ. ಹಾಗಾಗಿ ಯಾರೇ ನಿಮ್ಮ ಹತ್ರ ಏನು ಸುಳ್ಳು ಬೇಕಾದರೆ ಹೇಳಿ, ಒಂದು ರೌಡಿ ಶೀಟ್ ಕ್ಲೋಸ್ ಮಾಡೋದು ಅಂತ ಹೇಳಿದ್ರೆ ಅಷ್ಟು ಸಣ್ಣ ವಿಷಯ ಅಲ್ಲ. ಅದು ಕ್ಲೋಸ್ ಆಗಿದ್ರೆ ನಿಮಗೆ ಎಷ್ಟು ಬೆನಿಫಿಟ್ಸ್ ಇದೆ ನಿಮಗೂ ಗೊತ್ತಿರ್ತದೆ. ಆದರೆ ನೀವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಇದು ತುಂಬ ಪ್ರಾಮಾಣಿಕವಾಗಿ ಹಾಸನ ಜಿಲ್ಲಾ ಪೊಲೀಸ್ ಮಾಡ್ತಾ ಇರುವಂಥ ಕಾರ್ಯಕ್ರಮ. ಇದರಲ್ಲಿ ಯಾವ ಮಧ್ಯಸ್ಥದಲ್ಲಿ ಯಾರೂ ಇಲ್ಲ, ನಾವೇ ಕ್ಲೋಸ್ ಮಾಡ್ತಿದ್ದೀವಿ. ಇನ್ನೊಬ್ಬರ ಹತ್ರನೂ ಹೋಗಿ ಏನು ಮಾತಾಡೋದು ಅವಶ್ಯಕತೆ ಇಲ್ಲ. ಅದರದ್ದು ಪ್ರೊಸೀಜರ್ ಏನಿದೆ, ಸಿಗ್ನೇಚರು ಮತ್ತು ಡಾಕ್ಯುಮೆಂಟೇಷನ್ ಏನಿದೆ, ನಮ್ಮ ಸ್ಟೇಷನ್ಗೆ ಕರೆಸಿಬಿಟ್ಟು ನಾವು ಪ್ರೊಸೀಜರ್ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಸೊ ಇದು ಹಾಸನ ಜಿಲ್ಲಾ ಪೊಲೀಸು ಮತ್ತು ನಮ್ಮ ಸಿಬ್ಬಂದಿಗಳು ಎಲ್ಲರೂ ಸೇರ್ಕೊಂಡು ಮಾಡುವಂಥ ಕಾರ್ಯಕ್ರಮ. ಕ್ಲೋಸ್ ಮಾಡಿಸ್ತಾ ಇದ್ದೀವಿ, ಇದರಲ್ಲಿ ಯಾವ ಮಧ್ಯಸ್ಥರಲ್ಲಿ ಯಾರೂ ಇಲ್ಲ. ಡಿ ಜಿದ ಆದೇಶ, ADGPದು ಗೈಡ್ಲೈನ್ಸು, ನಂದು ನಾವು ನಮ್ಮ ಸ್ಟಾಫ್ ಜೊತೆ ಡಿಸ್ಕಸ್ ಮಾಡಿಕೊಂಡು ತೆಗೆದಿರುವಂಥ ನಿರ್ಧಾರ. ಹಾಗಾಗಿ ಈ ಅವಕಾಶವನ್ನು ಯೂಸ್ ಮಾಡಿಕೊಳ್ಳಿ. ಇದೊಂದು ಈ ಹೊಸ ವರ್ಷ ನಿಮಗೆ ಒಂದು ಹೊಸ ಜನ್ಮ ಸಿಕ್ಕಿದಾಗ ಆಗಲಿ, ಇನ್ನು ಮುಂದೆ ಈ ದೇಶದ ಏನು ಪ್ರೋಗ್ರೆಸ್ ಇದೆ ಅದರಲ್ಲಿ ನೀವು ಭಾಗವಹಿಸಬೇಕು. ಅಕ್ರಮ ಚಟುವಟಿಕೆಗಳನ್ನು ತಡೆ ಮಾಡೋದರಲ್ಲಿ ನೀವು ಪೊಲೀಸರಿಗೆ ಸಾಥ್ ಕೊಡಬೇಕು. ಎಲ್ಲ ರೀತಿಯಲ್ಲೂ ನಾವು ಪೊಲೀಸರನ್ನು ನಿಮ್ಮದೇ ಏನು ಸಮಸ್ಯೆ ಇದ್ರೂ ನೀವು ಬಂದು ಮಾತಾಡೋದು, ನಮಗೆ ಸಪೋರ್ಟ್ ಮಾಡೋದರಲ್ಲಿ ನಿಮ್ಮಿಂದ ನಿಮ್ಮ ಸಹಾಯ ಸಹಕಾರನ ಬೇಕು ಅಂತ ನಾನು ಹೇಳ್ತೀನಿ. ಸೊ ಇನ್ನು ಮುಂದೆ ನಿಮ್ಮ ಜೀವನ ಚೆನ್ನಾಗಿ ಆಗಲಿ, ನಿಮ್ಮ ಪರಿವಾರದ ಜೀವನ ಚೆನ್ನಾಗಿ ಆಗಲಿ. ಹಾಸನ ಜಿಲ್ಲಾ ಪೊಲೀಸಿಗೆ ನಿಮ್ಮಿಂದಲೂ ನಿಮ್ಮ ಮುಂದೆ ಇರುವಂಥ ಕೆಲಸಗಳಿಂದ ಅವತ್ತು ರೌಡಿ ಶೀಟ್ ತೆರಳೋದು ಒಳ್ಳೆಯದಾಯಿತು. ಅದರಿಂದ ನಮ್ಮ ಪರಿವಾರ ಬೆಟರ್ ಆಗಿದೆ, ನಮ್ಮ ಫ್ಯಾಮಿಲಿ ಬೆಟರ್ ಆಗಿದೆ, ನನಗೆ ಇನ್ನೊಂದು ಕೆಲಸ ಸಿಕ್ಕಿದೆ, ಮತ್ತೊಂದು ಕೆಲಸ ಸಿಕ್ಕಿದೆ ಅಂತ ಒಂದು ಅವಕಾಶ ನಿಮಗೆಲ್ಲರಿಗೂ ಸಿಗಬೇಕು ಅಂತ ಆಸೆಯಲ್ಲಿ ನಾವು ಮಾಡ್ತಿರುವಂಥ ಒಂದು ಒಳ್ಳೆಯ ಉದ್ದೇಶಕ್ಕೆ